ವಿದ್ಯಾರ್ಥಿಗಳೇ ಇವತ್ತಿನ 3ನೇ ವರ್ಗದ ಪರಿಸರ ಅಧ್ಯಯನ ವಿಷಯಕ್ಕೆ ಸ್ವಾಗತಿಸುತ್ತಾ 2ನೇ ಅಧ್ಯಾಯವಾದ ಹಸಿರು ಸಿರಿಯ 2ನೇ ಭಾಗವನ್ನು ಅಭ್ಯಾಸ ಮಾಡೋಣ ಹಿಂದಿನ ಅವಧಿಯಲ್ಲಿ ನಿಮ್ಮ ಸುತ್ತಮುತ್ತಲಿನ ಸಸ್ಯಗಳು ಯಾವವು ಮತ್ತು ಸಸ್ಯಗಳ ಬಣ್ಣದ ಬಗ್ಗೆ ತಿಳ್ಕೊಂಡಿದ್ವಿ ಈಗ ಸಸ್ಯ ಹಂಗರ ಸಸ್ಯಗಳ ಬಣ್ಣ ಯಾವ ತರನಾಗಿ ಇರ್ತದೆ ಅಂತಂದ್ರೆ ಸಸ್ಯಗಳು ಸಾಮಾನ್ಯವಾಗಿ ಸಸ್ಯಗಳ ಎಲೆಗಳು ಹಸಿರಾಗಿರುತ್ತವೆ ಮತ್ತು ಕಾಂಡವು ಕಂದು ಬಣ್ಣವನ್ನು ಮತ್ತು ಹಸಿರು ಅಥವಾ ಸಾಮಾನ್ಯವಾಗಿ ಹಸಿರು ಬಣ್ಣವನ್ನು ಹೊಂದಿರುತ್ತದೆ ಆಮೇಲೆ ಕಾಯಿಗಳು ಸಾಮಾನ್ಯವಾಗಿ ಹಸಿರು ಬಣ್ಣವನ್ನು ಹೊಂದಿರುತ್ತವೆ ಹೂಗಳು ಬೇರೆ ಬೇರೆ ರೀತಿಯ ಬಣ್ಣವನ್ನು ಹೊಂದಿರುತ್ತವೆ ಉದಾಹರಣೆಗೆ ಕೆಂಪು ಕೆಂಪು ಹೂಗಳನ್ನು ನೀವು ಗಮನಿಸಿದಿರಿ ಕೆಂಪು ಹಳದಿ ಬಿಳಿ ಗುಲಾಬಿ ಈ ತರ ಅನೇಕ ಬಣ್ಣಗಳನ್ನು ಹೊಂದಿರುವ ಹೂಗಳನ್ನು ನೀವು ಗಮನಿಸಿದಿರಿ ಇನ್ನು ಹಣ್ಣುಗಳು ಹಣ್ಣುಗಳು ಸಾಮಾನ್ಯವಾಗಿ ಬೇರೆ ಬೇರೆ ರೀತಿಯ ಬಣ್ಣವನ್ನು ಹೊಂದಿರುತ್ತವೆ ಈ ಕಾಯಿ ಹಸಿಯಾಗಿದ್ದಾಗ ಹಸಿರು ಬಣ್ಣವನ್ನು ಹೊಂದಿದ್ದು ಆಮೇಲೆ ಹಣ್ಣಾದಾಗ ಕೆಂಪು ಹಳದಿ ಆಮೇಲೆ ಹಸಿರು ಬಣ್ಣವನ್ನು ನೀವು ಗಮನಿಸಿದ್ದೀರಿ ಇನ್ನು ಸಸ್ಯದ ಭಾಗಗಳ ಹಂಗರ ಸಸ್ಯದ ಭಾಗಗಳ ಕೆಲಸಗಳು ಏನಂತ ನೋಡೋಣ ಈಗ ಮೊದಲೇದು ಬೇರು ಬೇರಿನ ಕೆಲಸ ಏನು ಬೇರು ಏನು ಮಾಡ್ತದೆ ಅಂತಂದ್ರೆ ಮಣ್ಣಿನಲ್ಲಿ ಭೂಮಿಯಲ್ಲಿ ಸಸ್ಯವು ಮಣ್ಣನ್ನು ಗಟ್ಟಿಯಾಗಿ ಹಿಡ್ಕೊಂಡು ಸ್ಥಿರವಾಗಿ ನಿಲ್ಲಲು ಬೇರು ಸಹಾಯವನ್ನು ಮಾಡುತ್ತವೆ ಆಮೇಲೆ ಕಾಂಡ ಈ ಭಾಗ ಏನು ಮಾಡ್ತದೆ ಅಂತಂದ್ರೆ ಬೇರಿನಿಂದ ಭೂಮಿಯಲ್ಲಿರುವ ನೀರು ಅಥವಾ ಖನಿಜಾಂಶಗಳು ಮತ್ತು ಗೊಬ್ಬರಗಳನ್ನು ಸಸ್ಯದ ಎಲ್ಲ ಭಾಗಗಳಿಗೆ ಸಾಗಿಸುವ ಕೆಲಸ ಯಾವುದು ಮಾಡ್ತದೆ ಅಂತಂದರೆ ಕಾಂಡ ಈ ಕಾಂಡದ ಮೂಲಕ ಸಸ್ಯದ ಭಾಗಗಳಿಗೆ ನೀರು ಮತ್ತು ಖನಿಜಾಂಶಗಳು ತಲುಪುತ್ತವೆ ಇನ್ನು ಎಲೆಯನ್ನು ಗಮನಿಸಿದರೆ ಅದು ಹಸಿರು ಬಣ್ಣವನ್ನು ಹೊಂದಿರ್ತದೆ ಮತ್ತು ಇದು ಸೂರ್ಯನ ಶಾಖ ಸೂರ್ಯನ ಶಾಖ ಮತ್ತು ಈ ಎಲೆಯಲ್ಲಿರುವ ಹಸಿರು ಬಣ್ಣದ ಸಹಾಯದಿಂದ ಏನು ಮಾಡ್ತದೆ ಅಂತಂದರೆ ತನ್ನ ಈ ಸಸ್ಯಗಳಿಗೆ ಬೇಕಾದಂತಹ ಆಹಾರವನ್ನು ತಾವೇ ತಯಾರಿಸುತ್ತದೆ ಅಂದರೆ ಈಗ ನಾವು ಮನೆಯನ್ನು ಕಟ್ಟಿದಾಗ ಅಡುಗೆ ಮನೆಯನ್ನು ಸೃಷ್ಟಿ ಮಾಡ್ಕೊಂಡಿರ್ತೀವಿ ಅಥವಾ ಕಟ್ಟಿಕೊಂಡಿರ್ತೀವಿ ಹಾಗೆ ಇಡೀ ಸಸ್ಯದ ಒಂದು ಅಡುಗೆ ಮನೆ ಅಂತಂದರೆ ಈ ಎಲೆ ಅಂತ ಹೇಳಬಹುದು ಯಾಕಂತಂದರೆ ಇಲ್ಲಿ ತಯಾರಾದಂತಹ ಆಹಾರ ಇಡೀ ಸಸ್ಯದ ಭಾಗಗಳಿಗೆ ಸಂಗ್ರಹವಾಗುತ್ತದೆ ಅಥವಾ ತಲುಪುತ್ತದೆ ಆಮೇಲೆ ಇನ್ನು ಈ ಸಸ್ಯದ ಕಾಂಡಗಳ ಗಟ್ಟಿತನ ಅಂತಂದರೆ ಏನ ಕೆಲವೊಂದು ಸಸ್ಯಗಳಲ್ಲಿ ಕಾಂಡವು ಮೃದುತ್ವವನ್ನು ಹೊಂದಿದ್ದು ಇನ್ನು ಕೆಲವೊಂದು ಸಸ್ಯಗಳಲ್ಲಿ ಕಾಂಡವು ಗಟ್ಟಿಯಾಗಿರುತ್ತದೆ ಇಂತಹ ಕಾಂಡದ ಗಟ್ಟಿತನ ಮತ್ತು ಎತ್ತರದ ಆಧಾರದ ಮೇಲೆ ಸಸ್ಯಗಳನ್ನು 4 ಭಾಗಗಳಾಗಿ ವಿಂಗಡಿಸುತ್ತಾರೆ ಕಾಂಡದ ಗಟ್ಟಿತನ ಮತ್ತು ಎತ್ತರದ ಆಧಾರದ ಮೇಲೆ ಸಸ್ಯಗಳನ್ನು 4 ವಿಭಾಗಗಳಾಗಿ ವಿಂಗಡಿಸುತ್ತಾರೆ ಮೊದಲೇದು ಗಿಡಮೂಲಿಕೆಗಳು ಕೆಲವು ಸಸ್ಯಗಳು ಗಿಡಮೂಲಿಕೆಗಳು ಗಿಡ್ಡವಾದಂತಹ ಸಸ್ಯಗಳಾಗಿರುತ್ತವೆ ಮತ್ತು ಗಿಡಮೂಲಿಕೆಗಳ ಕಾಂಡವು ಮೃದುವಾಗಿರುತ್ತದೆ ಮತ್ತು ಹಸಿರು ಬಣ್ಣವನ್ನು ಹೊಂದಿರುವಂತಹ ಸಸ್ಯಗಳನ್ನು ಗಿಡಮೂಲಿಕೆಗಳು ಅಂತ ಕರೆಯುತ್ತಾರೆ ಇದರಲ್ಲಿ ಏನಾಗಿರ್ತದೆ ಅಂತಂದರೆ ಕಾಂಡವು ಹಸಿರು ಬಣ್ಣವನ್ನು ಹೊಂದಿರುತ್ತದೆ ಮತ್ತು ತುಂಬ ಮೃದುವಾಗಿರುತ್ತದೆ ಅಂತ ಸಸ್ಯಗಳನ್ನು ಗಿಡಮೂಲಿಕೆಗಳು ಅಂತ ಹೇಳ್ತಾರೆ ಉದಾಹರಣೆಗೆ ಟೊಮೆಟೊ ಸಸ್ಯವನ್ನು ನೀವು ನೋಡಿದ್ದೀರಿ ಟೊಮೆಟೊ ಸಸ್ಯ ಮತ್ತು ತುಳಸಿ ತುಳಸಿ ಗಿಡ ಅಥವಾ ಟೊಮೆಟೊ ಗಿಡವನ್ನು ನೀವು ನೋಡಿದರೆ ಅದರಲ್ಲಿ ಗಿಡ್ಡ ಆಕಾರದಲ್ಲಿ ಗಿಡ್ಡವಾಗಿದ್ದು ಮತ್ತು
ಅದರ ಕಾಂಡ ಹಸಿರು ಬಣ್ಣವನ್ನು ಹೊಂದಿರುತ್ತದೆ ಮತ್ತು ಅದು ಮೆದುವಾಗಿರ್ತದೆ, ಅಂದರೆ ಬಹಳ ಬಿರುಸಾಗಿರುವುದಿಲ್ಲ. ಆಮೇಲೆ ಎರಡನೇದು ಪೊದೆ. ಕೆಲವು ಸಸ್ಯಗಳಲ್ಲಿ ಅದರ ಬೇರೆ ಕಾಂಡದ ಆರಂಭದಿಂದಲೇ ಏನಾಗಿರ್ತದೆ ಅಂತಂದರೆ ಎಲೆಗಳನ್ನು ಬಿಟ್ಟುಕೊಂಡು ರೆಂಬೆ ಗಂಬೆಗಳನ್ನು ಸೃಷ್ಟಿ ಮಾಡಿಕೊಂಡಿರ್ತದೆ. ಆಮೇಲೆ ಈ ಸಸ್ಯಗಳಲ್ಲಿ ಕಾಂಡವು ಗಟ್ಟಿಯಾಗಿರುತ್ತದೆ. ಇಂತಹ ಸಸ್ಯಗಳನ್ನು ಏನಂತಾರೆ, ಪೊದೆಗಳು ಅಂತ ಕರೀತಾರೆ. ಉದಾಹರಣೆಗೆ ಗುಲಾಬಿ ಗಿಡ. ನೀವು ಗುಲಾಬಿ ಗಿಡವನ್ನು ನೋಡಿದರೆ ಅದರ ಕಾಂಡದಿಂದಲೇ ತನ್ನ ಎಲೆಗಳನ್ನು ಬೆಳೆಸಿ ರೆಂಬೆ ಕಂಬೆಗಳನ್ನು ಸೃಷ್ಟಿ ಮಾಡಿಕೊಂಡಿರ್ತದ. ಆಮೇಲೆ ದಾಸವಾಳ. ಇನ್ನು ಮೂರನೇದು ಮರಗಳು. ಇಂತಹ ಸಸ್ಯಗಳು ತುಂಬಾ ಎತ್ತರವಾಗಿ ಬೆಳೆದು ಇಂಥ ಸಸ್ಯಗಳಲ್ಲಿ ಕಾಂಡವು ಏನಾಗಿರ್ತದೆ ಅಂತಂದರೆ ತುಂಬಾ ದಪ್ಪವಾಗಿರ್ತದೆ ಮತ್ತು ಗಟ್ಟಿ ಬಹಳ ಬಿರುಸಾಗಿರ್ತದೆ ಅಂತ ಹೇಳ್ಬೋದು. ಇಂಥ ಸಸ್ಯಗಳನ್ನು ಮರಗಳು ಅಂತ ಹೇಳ್ತಾರೆ. ಇಂಥ ಸಸ್ಯಗಳು ಏನು ಮಾಡ್ತಾವ ಅಂತಂದರೆ ತುಂಬಾ ಎತ್ತರವಾಗಿ ಬೆಳೀತಾವೆ. ಉದಾಹರಣೆಗೆ ಆಲದ ಮರ. ಆಲದ ಮರವನ್ನು ನೀವು ಗಮನಿಸಿದರೆ ಅದು ಎತ್ತರವಾಗಿ ಬೆಳೆದು ಆಮೇಲೆ ತನ್ನ ಕಾಂಡದ ಅತಿ ಎತ್ತರದಲ್ಲಿ ರೆಂಬೆ ಕೊಂಬೆಗಳನ್ನು ಸೃಷ್ಟಿ ಮಾಡಿಕೊಂಡಿರ್ತದೆ. ಆಲದ ಮರ, ಮಾವಿನ ಮರ, ನೀಲಗಿರಿ ಗಿಡ ನೋಡ್ರಿ. ನೀಲಗಿರಿ ಮರನೂ ಸಹ ತುಂಬಾ ಎತ್ತರವಾಗಿ ಬೆಳೆದು ಅದರ ಕಾಂಡ ಅಂತಂದ್ರೇನ ಅದರ ಕೆಳಗಿನ ಭಾಗ ಇಲ್ಲಿರ್ತದಲ್ಲ ಇಂಥ ಭಾಗವನ್ನ ಅದು ಏನ್ ಮಾಡಿರ್ತದ, ಗಟ್ಟಿಯಾಗಿರ್ತದ, ಅಂದ್ರ ಅದನ್ನ ಈಸಿಯಾಗಿ ಮುರಿಯಾಕ ಸಾಧ್ಯ ಆಗೋದಿಲ್ಲ. ಆಮೇಲೆ ಬಿರುಸಾಗಿರ್ತದ, ಬಹಳ ಗಟ್ಟಿಯಾಗಿರ್ತದ. ಆಮೇಲೆ ಇನ್ನು ಮುಂದೆ ಎಲೆ ನಾಲ್ಕನೇದು ಬಳ್ಳಿಗಳು. ಕೆಲವು ಸಸ್ಯಗಳಲ್ಲಿ ಕಾಂಡವು ತುಂಬಾ ಮೃದುತ್ವವನ್ನು ಹೊಂದಿದ್ದು ಆಮೇಲೆ ತನ್ನಂತಾನೇ ನಿಲ್ಲಲು ಸಾಧ್ಯವಾಗದಂತಹ ಆಮೇಲೆ ನೆಲಕ್ಕೆ ಹರಡುವ ಸಸ್ಯಗಳನ್ನು ನೆಲಬಳ್ಳಿಗಳು ಅಂತ ಕರೀತಾರೆ. ಈ ಬಳ್ಳಿಗಳಲ್ಲಿ ಎರಡು ರೀತಿಯ ಬಳ್ಳಿಗಳಿವೆ, ನೆಲಬಳ್ಳಿಗಳು ಮತ್ತು ಎರಡನೇದು ಅಡರು ಬಳ್ಳಿಗಳು. ನೆಲಬಳ್ಳಿಗಳು ಏನ್ ಮಾಡ್ತಾವ ಅಂದ್ರೆ ತನ್ನಿಂದ ತಾನೇ ನಿಂದ್ರಾಕವಕ ಶಕ್ತಿ ಇರಂಗಿಲ್ಲ, ತನ್ನ ಕಾಂಡವನ್ನ ತುಂಬಾ ಮೃದುವಾಗಿರ್ತದ. ಆಮೇಲೆ ಏನಾಗ್ತದ ಅಂತಂದ್ರೆ ಅವು ನೆಲಕ್ಕೆ ಹರಡಿಕೊಂಡಿರ್ತಾವ. ಆಮೇಲೆ ಅಡರು ಬಳ್ಳಿಗಳು ಅಂತಂದ್ರೆ ಯಾವುದಾದರೂ ಒಂದು ಅದರ ಪಕ್ಕದಲ್ಲಿರುವ ಮರದ ಸಹಾಯದಿಂದ ಅಥವಾ ಯಾವುದೇ ಒಂದು ವಸ್ತುವಿನ ಸಹಾಯದಿಂದ ಏನ್ ಮಾಡ್ತಾವ ಅಂತಂದ್ರೆ ಎತ್ತರಕ್ಕೆ ಇರುವ ಶಕ್ತಿಯನ್ನ ಅವು ಹೊಂದಿರುತ್ತವೆ. ಇಂಥ ಸಸ್ಯಗಳನ್ನು ಅಡರು ಬಳ್ಳಿಗಳು ಅಂತ ಹೇಳ್ಬಹುದು. ಉದಾಹರಣೆಗೆ ನೆಲಬಳ್ಳಿಗಳಿಗೆ ಉದಾಹರಣೆ ಹೆಸರು ಬಳ್ಳಿ. ನೀವು ಹೊಲದಲ್ಲಿ ಬೆಳೆದಂತಹ ಹೆಸರು ಕಾಳಿನ ಬಳ್ಳಿಯನ್ನ ಗಮನಿಸಿರ್ಬೋದು, ಅದು ನೆಲಕ್ಕೆ ಹರಡಿಕೊಂಡಿರ್ತದ. ಆಮೇಲೆ ಅಲಸಂಬೆ ಬಳ್ಳಿ, ಇದು ಸಹ ನೆಲಕ್ಕೆ ಹರಡಿಕೊಂಡಿರ್ತದ. ಆಮೇಲೆ ವಟಾಣಿ, ಇನ್ನು ಅಡರು ಬಳ್ಳಿಗಳಿಗೆ ಉದಾಹರಣೆಗಳಂತಂದ್ರೆ ಕುಂಬಳ ಬಳ್ಳಿ. ನೋಡ್ರಿ, ಕುಂಬಳಕಾಯಿ ಬಳ್ಳಿಯನ್ನ ನೀವು ಕಟ್ಟಿಗೆಯ ಸಹಾಯದಿಂದ ಮೇಲೆ ಏರಿಸಬಹುದು. ಆಮೇಲೆ ಹಾಗಲಕಾಯಿ ಬಳ್ಳಿ, ಅವರೇ ಬಳ್ಳಿ, ಹೀಗೆ
ಇನ್ನು ಅನೇಕ ರೀತಿಯ ಬಳ್ಳಿಗಳು ಅಡರು ಬಳ್ಳಿಯಲ್ಲಿ ಬರುತ್ತವೆ, ನೀವು ನೋಡಿರಬಹುದು. ಆಮೇಲೆ ಇನ್ನು ಸುವಾಸನೆಯನ್ನು ಹೊಂದಿರುವಂತಹ ಸಸ್ಯಗಳು, ಸುವಾಸನೆಯನ್ನು ಹೊಂದಿರುವ ಸಸ್ಯಗಳು ಅಂದ್ರೆ ಏನ? ನೋಡ್ರಿ, ಸುವಾಸನೆಯನ್ನು ಹೊಂದಿರುವಂತಹ ಸಸ್ಯಗಳನ್ನು ನಾವು ದಿನನಿತ್ಯ ನಮ್ಮ ಜೀವನದಲ್ಲಿ ಬಳಕೆ ಮಾಡ್ತೇವೆ. ಯಾವ್ಯಾವ ಅಂತಂದ್ರೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಪುದೀನ, ಆಮೇಲೆ ಕರಿಬೇವು, ಇಂಥ ಕೆಲವು ಸಸ್ಯಗಳು ಏನ ತಮ್ಮ ಎಲೆಗಳಲ್ಲಿ ವಾಸನೆಯ ಗುಣವನ್ನು ಹೊಂದಿರ್ತವೆ. ಇಂತಹ ಸಸ್ಯಗಳು ಸುವಾಸನೆಯನ್ನು ಹೊಂದಿರುವಂತಹ ಸಸ್ಯಗಳಾಗಿವೆ. ಉದಾಹರಣೆಗೆ ಕೊತ್ತಂಬರಿ, ನಾವು ದಿನನಿತ್ಯ ಬಳಸುವ ಕೊತ್ತಂಬರಿ ಸೊಪ್ಪಾಗಿರಬಹುದು, ಪುದೀನ ಸೊಪ್ಪಾಗಿರಬಹುದು, ಅಥವಾ ಕರಿಬೇವಿನ ಎಲೆಗಳಾಗಿರಬಹುದು, ಇವು ತಮ್ಮದೇ ಆದ ವಾಸನೆಯನ್ನು ಹೊಂದಿವೆ. ಇಷ್ಟು ಇವತ್ತಿನ ಅಭ್ಯಾಸವಾಯಿತು. ಇನ್ನು ಮುಂದೆ ಹೊಲದಲ್ಲಿ ಬೆಳೆಯುವಂತಹ ಬೆಳೆಗಳು ಅಥವಾ ಸಸ್ಯಗಳು ಮುಂದಿನ ಅವಧಿಯಲ್ಲಿ ಅಭ್ಯಾಸ ಮಾಡೋಣ. ಧನ್ಯವಾದಗಳು.